ನಮಸ್ಕಾರ ಮಕ್ಕಳೇ, 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 1.2 ಪ್ರಶ್ನೆ ಸಂಖ್ಯೆ 6 ಹೇಗೆ ಉತ್ತರಿಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಪ್ರಶ್ನೆ ಏನಿದೆ ನೋಡಿರಿ, -150 ಇದು 11 8 5 2 ಇತ್ಯಾದಿ ಈ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಒಂದು ಸಮಾಂತರ ಶ್ರೇಣಿ ಇದೆ, ಇದರಲ್ಲಿ 11 ಎನ್ನುವುದು ಮೊದಲನೇ ಪದ, 8 ಎರಡನೇ ಪದ, 5 ಅನ್ನೋದು ಮೂರನೇ ಪದ, 2 ಅನ್ನೋದು 4 ಪದ. ಇದೇ ಥರ ನಾವು ಶ್ರೇಣಿಯ ಪದಗಳನ್ನು ಬರ್ಕೊಂಡು ಹೋದರೆ 150 ಈ ಶ್ರೇಣಿಯ -150 ಕೊಟ್ಟಿರುವ ಶ್ರೇಣಿಯ ಒಂದು ಪದ ಆಗಿರುತ್ತಾ ಇಲ್ಲ ಅಂತ ಪರೀಕ್ಷಿಸಿ ಅಂತ ಅವ್ರು ಕೇಳಿದ್ದಾರೆ. ಓಕೆ, ಈಗ ಹೇಗೆ ಉತ್ತರಿಸಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಸಮಾಂತರ ಶ್ರೇಣಿ ಎಂದರೇನು ಅನ್ನೋದನ್ನು ಒಮ್ಮೆ ಪುನರಾವರ್ತನೆ ಮಾಡಿಕೊಳ್ಳೋಣ. ವ್ಯವಸ್ಥಿತವಾಗಿ ಜೋಡಿಸಿದ ಸಂಖ್ಯೆಗಳ ಗುಂಪನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ನಿಯಮಕ್ಕೆ ಅನುಸಾರವಾಗಿ ಜೋಡಿಸಿದ ಸಂಖ್ಯೆಗಳ ಗುಂಪು, ಅಂದರೆ ವ್ಯವಸ್ಥಿತವಾಗಿ ಜೋಡಿಸಿದ ಸಂಖ್ಯೆಗಳ ಗುಂಪು, ವ್ಯವಸ್ಥಿತವಾಗಿ ಜೋಡಿಸಿದ ಸಂಖ್ಯೆಗಳ ಗುಂಪನ್ನು ನಾವು ಶ್ರೇಣಿ ಅಂತ ಕರಿತೀವಿ. ಸಂಖ್ಯೆಗಳ ಗುಂಪು ಅಲ್ಲಿ ಅಂದರೆ ಇಲ್ಲಿ ಒಂದು ನಿಯಮವನ್ನು ನಾವು ಪಾಲನೆ ಮಾಡಿರ್ತೀವಿ. ಉದಾಹರಣೆಗೆ 2 6 10 14 18 ಇತ್ಯಾದಿ. ಇಲ್ಲಿ ನೋಡಿರಿ, ಈ ಒಂದು ಸಂಖ್ಯೆಗಳ ಒಂದು ಗುಂಪಿನಲ್ಲಿ ಒಂದು ನಿಯಮವನ್ನು ಅನುಸರಿಸಿದ್ದೀವಿ ನಾವು. ಏನಂದರೆ 2 4 ಕೂಡಿಸಿದರೆ 6, 6 4 ಕೂಡಿಸಿದರೆ 10, 10 4 ಕೂಡಿಸಿದರೆ 14, 14 4 ಕೂಡಿಸಿದರೆ 18, 18 4 ಕೂಡಿಸಿದ್ರೆ 22, ನಂತರ 22 ಆದಮೇಲೆ 26 ಬರುತ್ತೆ. ಈ ಥರ ನಾವು ಸಂಖ್ಯೆಗಳನ್ನು ಬರ್ಕೊಂಡು ಹೋಗ್ಬೋದು. ಇಲ್ಲಿ ಸಂಖ್ಯೆಗಳನ್ನು ಜೋಡಿಸಿದ್ದೀವಿ, ಒಂದು ನಿಯಮವನ್ನು ಅನುಸರಿಸಿದ್ದೀವಿ. ಏನಂದರೆ 4 ಕೂಡಿಸ್ತಾ ಇದ್ದೀವಿ. ಅದೇ ಥರ ಇನ್ನೊಂದು ಸಂಖ್ಯೆಗಳ ಗುಂಪನ್ನು ನೋಡೋಣ. 2 4 8 16 ಇತ್ಯಾದಿ. ಇಲ್ಲಿ ಗಮನಿಸ್ರಿ, 2 ಕೂಡಿಸಿದರೆ 4 ಬರುತ್ತೆ. ಅಂದರೆ 2 ಕೂಡಿಸಿದರೆ 4 ಬರುತ್ತೆ, 4 ಕೂಡಿಸಿದರೆ 6 ಬರುತ್ತೆ. ಆದರೆ ಇಲ್ಲಿ 8 ಇದೆ ಅಂದರೆ ನಾವು 2 ಕೂಡಿಸ್ತಾ ಇಲ್ಲ. ಅಂದರೆ ಇಲ್ಲಿ ನಿಯಮ ಬೇರೆ ಇದೆ. 2 ಗುಣಿಸಿದಾಗ 2 2 4, 4 2 ಗುಣಿಸಿದರೆ 4 2 8, 8 2 ಗುಣಿಸಿದರೆ 16, 16 2 ಗುಣಿಸಿದರೆ ಮುಂದಿನ ಪದ ಏನು ಬರುತ್ತೆ, 32, 32 2 ಗುಣಿಸಿದರೆ 64. ಅಂದರೆ ಈ ಒಂದು ಸಂಖ್ಯೆಗಳ ಗುಂಪಿನಲ್ಲಿ ಕೂಡ ಒಂದು ನಿಯಮವನ್ನು ಅನುಸರಿಸಿದ್ದೀವಿ. ಏನದು? 2 ಗುಣಿಸ್ತಾ ಇದ್ದೀವಿ. ಈ ಥರ ಒಂದು ನಿಯಮಕ್ಕೆ ಅನುಸಾರವಾಗಿ ವ್ಯವಸ್ಥಿತವಾಗಿ ಜೋಡಿಸಿದ ಸಂಖ್ಯೆಗಳ ಗುಂಪನ್ನು ನಾವು ಶ್ರೇಣಿ ಅಂತ ಕರಿತೀವಿ. ಈ ಶ್ರೇಣಿಗಳಲ್ಲಿ ಮೊದಲಿಗೆ ಬರೆದಿರುವ ಸಂಖ್ಯೆಯನ್ನು ಮೊದಲನೇ ಪದ ಅಂತ ಹೇಳ್ತೀವಿ, ಎರಡನೇ ಸಂಖ್ಯೆಯನ್ನು ಎರಡನೇ ಪದ ಅಂತ ಹೇಳ್ತೀವಿ, ಇದು 3 ಪದ, 4 ಪದ, 5 ಪದ ಇತ್ಯಾದಿ. ಅದೇ ಥರ ಇಲ್ಲಿ ಕೂಡ ಮೊದಲನೇ ಪದ, 2 ಪದ, 3 ಪದ, 4 ಪದ ಇತ್ಯಾದಿ. ಈ ಪದಗಳನ್ನು ನಾವು ಸಂಕೇತ ಉಪಯೋಗಿಸಿ ಕೂಡ ಬರೀತೀವಿ. ಏನಂದರೆ ಮೊದಲನೇ ಪದವನ್ನು A1 ಅಂತ ಬರೀತೀವಿ, ಎರಡನೇ ಪದವನ್ನು A2, 3 ಪದವನ್ನು A3, 4 ಪದವನ್ನು A4 ಇತ್ಯಾದಿ. ಇದೇ ಥರ 10 ಪದವನ್ನು A10, 18 ಪದವನ್ನು A18, ಅದೇ ತರಹ ಎನ್ನನೇ ಪದವನ್ನು ನಾವು AN ಅಂತ ಬರೀತೀವಿ. AN ಅಂದರೆ ಎನ್ನನೇ ಪದ. ಒಂದು ವೇಳೆ ಎನ್ ಅನ್ನೋದು 10 ಅದು 10 ಪದ ಆಗುತ್ತೆ, ಎನ್ ಅನ್ನೋದು 8 ಅದು 8 ಪದ ಆಗುತ್ತೆ, ಎನ್ ಅನ್ನೋದು 20 ಅದು 20 ಪದ ಆಗುತ್ತೆ. ಜನರಲ್ ಆಗಿ ನಾವು ಸಾಮಾನ್ಯವಾಗಿ ಎನ್ನನೇ ಪದವನ್ನು AN ಎನ್ನುವ ಸಂಕೇತ ಉಪಯೋಗಿಸಿ ಬರೀತೀವಿ. ಈಗ ಇಲ್ಲಿ ಗಮನಿಸಿ, ಈ ಮೊದಲನೇ ಶ್ರೇಣಿಯಲ್ಲಿ ನಾವು 4 ಕೂಡಿಸ್ತಾ ಹೋಗ್ತಿದ್ದೀವಿ. ಅಂದರೆ 2 4 ಕೂಡಿಸಿದರೆ 6, 6 4 ಕೂಡಿಸಿದರೆ 10. ಅಂದರೆ ಇಲ್ಲಿ ಏನು ಮಾಡ್ತಿದ್ದೀವಿ, ಕೂಡಿಸ್ತಾ ಹೋಗ್ತಿದ್ದೀವಿ. ಈ ಥರ ಈ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸಗಳು ಸಮವಾಗಿ ಇದ್ದರೆ, ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ 6 2 ಕಳೆದರೆ 4, 10 2 ಕಳೆದರೆ 4, 14 10 ಕಳೆದರೆ 4. ಈ ಥರ ವ್ಯತ್ಯಾಸಗಳು ಸಮವಾಗಿ ಇದ್ದಾಗ, ಅಂತಹ ಶ್ರೇಣಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಅಂದರೆ
ಯಾವುದೇ ಒಂದು ಶ್ರೇಣಿಯಲ್ಲಿ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ. ಇಲ್ಲಿ ಅನುಕ್ರಮ ಪದ ಅಂದರೆ ಯಾವುದಾದರೂ ಎರಡು ಪದಗಳ ನಡುವಿನ ವ್ಯತ್ಯಾಸ, ಇವೆರಡಾದರೂ ತಗೋಬೋದು. ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ, ಮುಂದಿನ ಪದದಲ್ಲಿ ಹಿಂದಿನ ಪದವನ್ನು ಕಳೆದಾಗ ಬರುವ ವ್ಯತ್ಯಾಸಗಳು ಸಮವಾಗಿದ್ದರೆ ಅದು ಸಮಾಂತರ ಶ್ರೇಣಿ. ಇಲ್ಲಿ ಒಂದು ಇನ್ನೊಂದು ಶ್ರೇಣಿಯನ್ನು ತಗೊಂಡಿವಿ. ಇಲ್ಲಿ ವ್ಯತ್ಯಾಸಗಳು ಸಮ ಇಲ್ಲ, ಆದರೆ ಇಲ್ಲಿ ಅನುಪಾತಗಳು ಸಮ ಇದ್ದಾವೆ. ಅದರರ್ಥ ನಾಲ್ಕನ್ನು ಎರಡರಿಂದ ಭಾಗಿಸಿದರೆ ಎರಡು ಬರುತ್ತೆ. ಅಂದರೆ ನಾಲ್ಕನ್ನು ಎರಡರಿಂದ ಭಾಗಿಸಿದರೆ ಎರಡಾ ಒಂದೇ ಎರಡು, ಎರಡೆರಡಲೆ ನಾಲ್ಕು, ಎರಡು ಬರುತ್ತೆ. ಎಂಟನ್ನು ನಾಲ್ಕರಿಂದ ಭಾಗಿಸಿದರೆ, ಎಂಟನ್ನು ನಾಲ್ಕರಿಂದ ಭಾಗಿಸಿದರೆ ನಾಲ್ಕಾ ಒಂದಲೆ ನಾಲ್ಕು, ನಾಲ್ಕೆರಡಲೆ ಎಂಟು. ಹದಿನಾರನ್ನು ಎಂಟರಿಂದ ಭಾಗಿಸಿದರೆ ಎಂಟಾ ಒಂದಲೆ ಎಂಟು, ಎಂಟೆರಡಲೆ ಹದಿನಾರು. ಅಂದರೆ ಇಲ್ಲಿ ಅನುಪಾತಗಳು ಸಮ ಬರ್ತೀವಿ. ಈ ಥರ ಅನುಪಾತಗಳು ಸಮ ಬಂದರೆ ಅದನ್ನು ನಾವು ಗುಣೋತ್ತರ ಶ್ರೇಣಿ ಅಂತ ಕರೀತೀವಿ. ಏನಂತೀವಿ? ಗುಣೋತ್ತರ ಶ್ರೇಣಿ. ಆದರೆ ಈಗಿರುವ ಹತ್ತನೇ ತರಗತಿ ಪಠ್ಯದಲ್ಲಿ ನಿಮಗೆ ಗುಣೋತ್ತರ ಶ್ರೇಣಿಗಳು ಇಲ್ಲ, ಕೇವಲ ಸಮಾಂತರ ಶ್ರೇಣಿಗಳ ಬಗ್ಗೆ ಮಾತ್ರ ಇದೆ. ಅಂದರೆ ಶ್ರೇಣಿಯಲ್ಲಿ ಪದಗಳ ನಡುವಿನ ವ್ಯತ್ಯಾಸ, ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸಮ ಇರುವಂತಹ ಸಮಾಂತರ ಶ್ರೇಣಿಗಳ ಬಗ್ಗೆ ಮಾತ್ರ ಈ ಪಾಠದಲ್ಲಿ ನೀವು ತಿಳ್ಕೊಂತೀರಿ. ಈಗ ಈ ಉದಾಹರಣೆಯನ್ನು ನೋಡೋಣ. ಅವರು ಕೊಟ್ಟಿರುವ ಪ್ರಶ್ನೆಯಲ್ಲಿ ಮೈನಸ್ ನೂರ ಐವತ್ತು ಇದು ಈ ಹನ್ನೊಂದು ಎಂಟು ಐದು ಎರಡು ಇತ್ಯಾದಿ ಈ ಶ್ರೇಣಿಯ ಒಂದು ಪದ ಆಗುತ್ತಾ ಆಗಲ್ವಾ ಅನ್ನೋದನ್ನು ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಈಗ ನಾವೇನು ಮಾಡೋಣ, ಈ ಮೈನಸ್ ನೂರ ಐವತ್ತು ಕೊಟ್ಟಿರುವ ಶ್ರೇಣಿಯ ಒಂದು ಪದ ಆಗಿದೆ ಅಂತ ಇಟ್ಕೊಂಡು ಅದನ್ನು ಎ ಎನ್ ಅಂತ ಇಟ್ಕೊಳ್ಳೋಣ. ಅಂದರೆ ಇದು ಒಂದು ಪದ ಅಂತ ಇಟ್ಕೊಂಡು ಅದು ಎನ್ನನೇ ಪದ ಆಗಿರಲಿ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಎನ್ನನೇ ಪದ ಮೈನಸ್ ನೂರ ಐವತ್ತು ಆಗಿರಲಿ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಏನಾಯ್ತು, ಇದು ಎ ಎನ್ ಈಕ್ವಲ್ ಟು ಮೈನಸ್ ನೂರ ಐವತ್ತು ಅಂತ ಆಗುತ್ತೆ. ಈಗ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಅಂದರೆ ನಮಗೆ ಮೊದಲನೇ ಪದ ಸಿಗುತ್ತೆ. ಮೊದಲನೇ ಪದವನ್ನು ನಾವು ಎ ಅಂತ ಬರೀತೀವಿ. ಏನಂತೀವಿ? ಮೊದಲನೇ ಪದವನ್ನು ಎ, ಶ್ರೇಣಿಯ ಮೊದಲನೇ ಪದ, ಅದನ್ನು ಯಾವಾಗಲೂ ಎ ಎನ್ನುವ ಸಂಕೇತದಿಂದ ಸೂಚಿಸ್ತೀವಿ. ಇನ್ನು ಸಾಮಾನ್ಯ ವ್ಯತ್ಯಾಸವನ್ನು ಡಿ ಎನ್ನುವ ಸಂಕೇತದಿಂದ ಸೂಚಿಸ್ತೀವಿ. ಸಾಮಾನ್ಯ ವ್ಯತ್ಯಾಸ ಡಿ. ಡಿಯನ್ನು ಕಂಡುಹಿಡಿಯಬೇಕು ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೀಬೋದು. ಅಂದರೆ ಮುಂದಿನ ಪದದಲ್ಲಿ ಹಿಂದಿನ ಪದ ಕಳೀಬೇಕು, ಎರಡನೇ ಪದದಲ್ಲಿ ಒಂದನೇ ಪದ ಕಳೀಬಹುದು, ಅಥವಾ ಮೂರನೇ ಪದದಲ್ಲಿ ಎರಡನೇ ಪದ, ಅಥವಾ ನಾಲ್ಕನೇ ಪದದಲ್ಲಿ ಮೂರನೇ ಪದ ಕಳೆದ್ರೆ ನಮಗೆ ಡಿ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಓಕೆ, ಈಗ ಈ ಶ್ರೇಣಿಯಲ್ಲಿ ನಾವು ಮೊದಲನೇ ಪದವನ್ನು ಹನ್ನೊಂದು ಅಂತ ತಗೊಳ್ಳೋಣ. ಡಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್. ಎರಡನೇ ಪದ ಎಂಟಿದೆ ಮೈನಸ್ ಮೊದಲನೇ ಪದ ಹನ್ನೊಂದಿದೆ. ಈಗ ಎಂಟು ಹನ್ನೊಂದು, ಹನ್ನೊಂದರಲ್ಲಿ ಎಂಟು ಕಳೆದ್ರೆ ಮೂರು ಬರುತ್ತೆ. ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದರಿಂದ ಮೈನಸ್ ಮೂರು. ಇಲ್ಲಿ ಚೆನ್ನಾಗಿ ಗಮನಿಸ್ರಿ, ಡಿ ಅಂದರೆ ಎಷ್ಟು ಬಂತು ನಮಗೆ? ಮೈನಸ್ ಮೂರು, ಋಣ ಸಂಖ್ಯೆ ಬಂದಿದೆ. ಸಾಮಾನ್ಯ ವ್ಯತ್ಯಾಸ ಋಣ ಸಂಖ್ಯೆ ಬರುತ್ತೆ. ಸಾಮಾನ್ಯ ವ್ಯತ್ಯಾಸ ಋಣ ಸಂಖ್ಯೆ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ಪದಗಳ ಬೆಲೆ ಚಿಕ್ಕದಾಗ್ತಾ ಹೋದ್ರಿ. ಅಂದರೆ ನೋಡಿರಿ, ಹನ್ನೊಂದಕ್ಕಿಂತ ಚಿಕ್ಕದು ಎಂಟು, ಎಂಟಕ್ಕಿಂತ ಚಿಕ್ಕದು ಐದು, ಐದಕ್ಕಿಂತ ಚಿಕ್ಕದು ಎರಡು. ಈ ಥರ ಪದಗಳ ಬೆಲೆ ಕಡಿಮೆಯಾಗ್ತಾ ಹೋದರೆ ಆಗ ಸಾಮಾನ್ಯ ವ್ಯತ್ಯಾಸ ಅನ್ನೋದು ನೆಗೆಟಿವ್ ನಂಬರ್, ಅಂದರೆ ಋಣ ಸಂಖ್ಯೆ ಬರುತ್ತೆ. ನೀವು ಈ ಒಂದು ಡಿಯನ್ನು ಸಾಮಾನ್ಯ ವ್ಯತ್ಯಾಸವನ್ನು ಬರೀಬೇಕಾದ್ರೆ ನೀವು ಮೈನಸ್ ಡಿ ಇದೆಯಾ ಪ್ಲಸ್ ಡಿ ಇದೆಯಾ ಚೆನ್ನಾಗಿ ನೋಡಿ ಗುರುತಿಸಿ ಬರೀಬೇಕಾಗ್ತದೆ. ಈಗ ನಾವು ಕಂಡುಹಿಡಿಬೇಕಾಗಿರೋದು ಈ ಮೈನಸ್ ನೂರ ಐವತ್ತು ಈ ಶ್ರೇಣಿಯಲ್ಲಿ ಬರುತ್ತಾ ಬರಲ್ಲ ಅನ್ನೋದನ್ನು ಕಂಡುಹಿಡಿಯಬೇಕು. ಅದಕ್ಕೆ ಇಲ್ಲಿ ನಾವು ಎ ಎನ್ ಸೂತ್ರವನ್ನು ಬಳಸ್ಕೊಳ್ಳೋಣ. ಈ ಸಮಾಂತರ ಶ್ರೇಣಿಯಲ್ಲಿ ಎರಡು ಮುಖ್ಯ ಸೂತ್ರಗಳಿವೆ. ಮೊದಲನೇದು ಎ ಎನ್ ಸೂತ್ರ. ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಈ ಒಂದು ಸೂತ್ರ. ಮತ್ತೊಂದು ಮುಖ್ಯವಾದ ಸೂತ್ರ ಎಸ್ ಎನ್ ಸೂತ್ರ. ಎಸ್ ಎನ್ ಸೂತ್ರ ಏನು? ಎನ್ ಬೈ ಎರಡು ಇಂಟು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈ ಎರಡು ಮುಖ್ಯವಾದಂಥ ಸೂತ್ರಗಳನ್ನು ಹೆಚ್ಚಾಗಿ ಉಪಯೋಗ ಮಾಡ್ಕೊತೀವಿ. ಎ ಎನ್ ಸೂತ್ರವನ್ನು ಎನ್ನನೇ ಪದ ಕಂಡುಹಿಡಿಯಲಿಕ್ಕೆ ಅಥವಾ ಪದಗಳ ಸಂಖ್ಯೆ ಕಂಡುಹಿಡಿಯಲಿಕ್ಕೆ ನಾವು ಜಾಸ್ತಿ ಉಪಯೋಗ ಮಾಡ್ಕೊತೀವಿ. ಇನ್ನು ಎಸ್ ಎನ್ ಸೂತ್ರವನ್ನು ಮೊತ್ತ ಕಂಡುಹಿಡಿಯಲಿಕ್ಕೆ ಉಪಯೋಗ ಮಾಡ್ಕೊತೀವಿ. ಈಗ ಈ ಲೆಕ್ಕದಲ್ಲಿ ಈ ಮೈನಸ್ ನೂರ ಐವತ್ತು ಇದು ಶ್ರೇಣಿಯ ಪದ ಹೌದೋ ಅಲ್ಲೋ ಅಂತ ಕಂಡುಹಿಡಿಯಲಿಕ್ಕೆ
ನಾವು ಪದದ ಸೂತ್ರ ಅಂದರೆ ಸಮಾಂತರ ಶ್ರೇಣಿಯ ಪದ ಕಂಡುಹಿಡಿಯುವ ಸೂತ್ರ ಅಂದರೆ ಈ ಸೂತ್ರವನ್ನು ಉಪಯೋಗ ಮಾಡ್ಕೋಬೇಕಾಗ್ತದೆ. ಹಾಗಾದರೆ ಸೂತ್ರ ಏನು? ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈಗ ಎ ಎನ್ ಅಂದರೆ ನಾವು ಮೈನಸ್ 150 ಅಂತ ಹಾಕ್ಕೊಳ್ಳೋಣ. ಓಕೆ, ಮೈನಸ್ 150 ಈಕ್ವಲ್ ಟು ಮೊದಲನೇ ಪದ 11 ಪ್ಲಸ್ ಎನ್, ಎಷ್ಟನೇ ಪದ ಗೊತ್ತಿಲ್ಲಲ್ಲ ನಮಗೆ, ಅದನ್ನು ಕಂಡಿಡ್ಕೋಬೇಕು. ಎನ್ ಮೈನಸ್ ಒನ್, ಸಾಮಾನ್ಯ ವ್ಯತ್ಯಾಸ ಎಷ್ಟು? ಮೈನಸ್ 3, ಬ್ರಾಕೆಟ್ ಹಾಕಿ ಮೈನಸ್ 3 ಬರ್ಕೋಬೇಕು. ಈಗೇನು ಮಾಡೋಣ, ಮೊದಲಿಗೆ 11 ಎಡಭಾಗಕ್ಕೆ ತಗೊಳ್ಳೋಣ, ಆಗ ಅದು ಮೈನಸ್ 11 ಆಗುತ್ತೆ. ಮೈನಸ್ 150 ಮೈನಸ್ 11 ಈಕ್ವಲ್ ಟು, ಈಗ ಇಲ್ಲಿ ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಳೋಣ ಅಥವಾ ಈ ಸ್ಟೆಪ್ ಹಾಗೆ ಬರ್ಕೊಳ್ಳೋಣ, ಎನ್ ಮೈನಸ್ 1 ಇಂಟು ಮೈನಸ್ 3. ಈಗ ಇವೆರಡನ್ನು ಒಂದೇ ಚಿಹ್ನೆ ಇರುವುದರಿಂದ ಕೂಡಿಸಬೇಕಾಗುತ್ತೆ, ಕೂಡಿದಾಗ ಮೈನಸ್ 161 ಆಗುತ್ತೆ. ಈಗ ಇಲ್ಲಿ ಇವೆರಡನ್ನು ಗುಣಿಸಿ ಬ್ರ್ಯಾಕೆಟ್ಗಳನ್ನು ಬಿಡಿಸ್ಕೊಳ್ಳೋಣ. ಮೊದಲು ಎನ್ನನ್ನು ಮೈನಸ್ 3 ಗುಣಿಸಿದರೆ ಮೈನಸ್ 3 ಎನ್ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ 3 1 3. ಈಗ 3 ಎಡಭಾಗಕ್ಕೆ ತಗೊಂಡು ಹೋದರೆ ಮೈನಸ್ 3 ಆಗುತ್ತೆ, ಅಂದರೆ ಮೈನಸ್ 161 3 ಎಡಭಾಗಕ್ಕೆ ಹೋದರೆ ಮೈನಸ್ 3 ಈಕ್ವಲ್ ಟು ಇದು ಮೈನಸ್ 3 ಎನ್. ಈಗ ಇಲ್ಲಿ ಕೂಡ ಎರಡಕ್ಕೂ ಒಂದೇ ಚಿಹ್ನೆ, ಮೈನಸ್ ಚಿಹ್ನೆ ಇರೋದರಿಂದ ಕೂಡಿಸಬೇಕಾಗುತ್ತೆ, ಕೂಡಿಸಿದರೆ ನಮಗೆ ಮೈನಸ್ 164. ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದರಿಂದ ಮೈನಸ್ ಹಾಕ್ತೀವಿ, ಈಕ್ವಲ್ ಟು ಇದು ಮೈನಸ್ 3 ಎನ್. ಈಗ ನೋಡಿರಿ, ಎರಡೂ ಕಡೆ ಮೈನಸ್ ಇದೆ, ಮೈನಸ್ಸಿಂದ ಗುಣಿಸಿದರೆ ಮೈನಸ್ ಚಿಹ್ನೆ ಕ್ಯಾನ್ಸಲ್ ಆಗುತ್ತೆ, ಉಳಿಯುವುದು 164 ಈಕ್ವಲ್ ಟು 3 ಎನ್. ಈಗ 3 ಎಡಭಾಗಕ್ಕೆ ತಗೊಳ್ಳೋಣ, ಆಗ ಅದು ಛೇದಕ್ಕೆ ಬರುತ್ತೆ, ಯಾಕಂದರೆ ಇಲ್ಲಿ ಏಕಪದ ಇದೆ, ಏಕಪದ ಇದ್ದಾಗ ಛೇದಕ್ಕೆ ಬರುತ್ತೆ. ಆಗ 164/3 ಈಕ್ವಲ್ ಟು ಎನ್ ಆಯಿತು. ಈಗ 164 3 ಭಾಗ ಆಗಲ್ಲ, ಯಾಕೆಂದರೆ ಇಲ್ಲಿ ಗಮನಿಸ್ರಿ, 164 3 ಭಾಗಿಸಿದರೆ 3 ಇಲ್ಲ 15, 1 ಉಳಿತು, 4 ಇಳಿಸ್ಕೊತೀವಿ, ಆದರೆ 3 ಮಗ್ಗಿಯಲ್ಲಿ 14 ಬರಲ್ಲ. ನಾವು ಪಾಯಿಂಟ್ ಇಟ್ಕೊಂಡು ಮಾಡ್ಬೋದು, ಆದರೆ ಇಲ್ಲಿ ಗಮನಿಸ್ರಿ, ಎನ್ ಅಂದರೆ ಪದಗಳ ಸಂಖ್ಯೆ, ಎನ್ ಅಂದರೆ ಪದಗಳ ಸಂಖ್ಯೆ. ಈ ಪದಗಳ ಸಂಖ್ಯೆ ಎನ್ನುವುದು ಪೂರ್ಣ ಸಂಖ್ಯೆನೇ ಆಗಿರಬೇಕು, ಪದಗಳ ಸಂಖ್ಯೆ ಯಾವಾಗಲೂ ಪೂರ್ಣ ಸಂಖ್ಯೆ ಆಗಿರುತ್ತೆ, ಇದು ದಶಮಾಂಶ ಸಂಖ್ಯೆ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಈಗ ಉದಾಹರಣೆ ನೋಡಿರಿ, ನನ್ನ ಕೈಯಲ್ಲಿ 5 ಬೆರಳುಗಳಿವೆ ಅಂತ ಹೇಳ್ತೀವಿ, ಆದರೆ ನನ್ನ ಕೈಯಲ್ಲಿ 2.5 ಬೆರಳುಗಳಿವೆ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾಗಿ ಯಾವಾಗಲೂ ಎಣಿಸ್ಲಿಕ್ಕೆ ನಾವು ಪೂರ್ಣ ಸಂಖ್ಯೆಗಳನ್ನೇ ಉಪಯೋಗ ಮಾಡ್ತೀವಿ, ಅದರಲ್ಲೂ ಸ್ವಾಭಾವಿಕ ಸಂಖ್ಯೆಗಳನ್ನೇ ಉಪಯೋಗ ಮಾಡ್ತೀವಿ. ಹಾಗಾಗಿ ಇಲ್ಲಿ ಎನ್ ಎನ್ನುವುದು ಸ್ವಾಭಾವಿಕ ಸಂಖ್ಯೆ ಆಗಿದೆ, ಎಣಿಕೆ ಮಾಡಲಿಕ್ಕೆ ಬಳಸುವ ಸಂಖ್ಯೆ ಆಗಿರೋದ್ರಿಂದ ದಶಮಾಂಶ ಸಂಖ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಮಗಿಲ್ಲಿ ಏನು ಬಂತು, ಎನ್ ಅನ್ನೋದು ದಶಮಾಂಶ ಸಂಖ್ಯೆ ಬಂದಿದೆ ಅಂದರೆ ಇಲ್ಲಿ ಅವರು ಕೊಟ್ಟಿರುವಂತಹ ಈ ಮೈನಸ್ 150 ಇದೆಯಲ್ಲ, ಇದು ಈ ಶ್ರೇಣಿಯಲ್ಲಿ ಬರುವುದಿಲ್ಲ. ಅಂದರೆ ಈ ಮೈನಸ್ 150 ಎನ್ನುವುದು ಕೊಟ್ಟಿರುವಂಥ ಶ್ರೇಣಿಯ ಪದ ಆಗಿರೋದಿಲ್ಲ. ಕಾರಣ ಏನು? ಎನ್ ಅನ್ನೋದು ದಶಮಾಂಶ ಸಂಖ್ಯೆ ಬಂದಿದೆ, ಅಂದರೆ ಎನ್ನಿನ ಬೆಲೆ ಎಷ್ಟು ಬಂತು ನಮಗೆ ಇಲ್ಲಿ 5. ಇಲ್ಲಿ 0 ಹಾಕ್ಕೊಳ್ಳೋಣ ಇಲ್ಲಿ. ಓಕೆ, ಇಲ್ಲಿ 3 4 12 2 ಉಳಿಯುತ್ತೆ, ಪಾಯಿಂಟ್ ಇಟ್ಕೊಂಡ್ರೆ 0, 3 6 18 ಅಂದರೆ 54.6 ಬಂದಿದೆ. ಈಗ ಇಲ್ಲಿ ಪೂರ್ಣ ಸಂಖ್ಯೆ ಅಂತ ಬರೆಯುವುದರ ಬದಲಾಗಿ ನಾವು ಸ್ವಾಭಾವಿಕ ಸಂಖ್ಯೆ ಅಂತ ಬರ್ಕೊಳ್ಳೋಣ, ಯಾಕೆಂದರೆ ಎಣಿಕೆ ಮಾಡಲು ಬಳಸುವ ಸಂಖ್ಯೆ ಆಗಿರುತ್ತೆ. ಆದರೆ ಇಲ್ಲಿ ನಮಗೆ ಎನ್ ಎನ್ನುವುದು ಎನ್ ಈಕ್ವಲ್ ಟು 54.6, ಇದು ದಶಮಾಂಶ ಸಂಖ್ಯೆ ಆಗಿರುವುದರಿಂದ ಮೈನಸ್ 150 ಇದು ಕೊಟ್ಟಿರುವ ಶ್ರೇಣಿಯ ಪದ ಆಗಲು ಸಾಧ್ಯವಿಲ್ಲ, ಕೊಟ್ಟಿರುವ ಸಮಾಂತರ ಶ್ರೇಣಿಯ ಪದ ಆಗಿರಲು ಸಾಧ್ಯವಿಲ್ಲ, ಸಮಾಂತರ ಶ್ರೇಣಿಯ ಪದ ಆಗಿರಲು
ಸಾಧ್ಯವಿಲ್ಲ. ನೀವು ಉತ್ತರವನ್ನು ಇಷ್ಟು ಉದ್ದಕ್ಕೆ ಬರೆಯುವ ಬದಲಾಗಿ ಎನ್ ಈಕ್ವಲ್ ಟು 54.6 ಆಗಿರುವುದರಿಂದ 150 ಈ ಶ್ರೇಣಿಯ ಪದ ಆಗಿಲ್ಲ ಅಂತ ಬರಿಬೋದು. ಅಂದರೆ ಮತ್ತೊಮ್ಮೆ ನೋಡಿರಿ, ಎನ್ ಈಕ್ವಲ್ ಟು 54.6 ಆಗಿರುವುದರಿಂದ -150 ಇದು ಕೊಟ್ಟಿರುವ ಶ್ರೇಣಿಯ ಪದವಾಗಿರುವುದಿಲ್ಲ ಅಂತ ಚಿಕ್ಕದಾಗಿ ಬರೆದರೂ ಕೂಡ ನಡೆಯುತ್ತೆ. ಈ ಥರ ಈ ಪ್ರಶ್ನೆಗೆ ನಾವು 150 ಶ್ರೇಣಿಯ ಪದ ಹೌದೋ ಅಲ್ಲೋ ಅಂತ ಪರೀಕ್ಷೆ ಮಾಡಬಹುದು.